ಫ್ರೆಂಡ್ಸ್, ಇವಾಗ ನಾವು ಏಷ್ಯಾದ ಅತಿ ದೊಡ್ಡ ಎರಡನೇ ಟೊಮ್ಯಾಟೊ ಮಾರ್ಕೆಟ್ ಅಲ್ಲಿ ಇದೀವಿ. ಅದೇ ನಮ್ಮ ಕೋಲಾರದ APMC ಮಾರ್ಕೆಟ್ ಅಲ್ಲಿ ಇದೀವಿ. ಸೊ ಬನ್ನಿ, ಇಲ್ಲಿನ ಜನ ಏನ್ ಹೇಳ್ತಾರೆ ಅನ್ನೋದು ಕೇಳಿಸ್ಕೋಣ. ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಾನು ನೋಡಿ, ಹೆಂಗೆ ಇದ್ದೀನಿ, ಅವರೇ ಗುಂಡ್ಕಲ್ಲಂಗಿದ್ದೀರಾ? ಇವಾಗ ಇಲ್ಲಿ ಎಲೆಕ್ಷನ್ ನಡೀತಿದೆ ಅಲ್ವಾ ಅಣ್ಣ? ಹೆಂಗ್ ನಡೀತಿದೆ ಎಲೆಕ್ಷನ್ಸು? ಎಲೆಕ್ಷನ್ ಚೆನ್ನಾಗಿದೆ, ಚೆನ್ನಾಗಿ ನಡೀತಿದೆ, ತುಂಬಾ ಚೆನ್ನಾಗಿದೆ. ಪ್ರಚಾರ ಎಲ್ಲ ನಡೀತಿದ್ಯಾ ಚೆನ್ನಾಗಿ? ಪ್ರಚಾರ ಈಗ ಇನ್ನೂ ಶುರು ಆಗಿದೆ. ಇವಾಗ ಇನ್ನೂ ಶುರು ಆಗಿದೆ. ಕಾಂಗ್ರೆಸ್ಗಳಿಂದ ಯಾರು ನಿಂತಿರೋದು? ಕಾಂಗ್ರೆಸ್ಸಿಂದ ಯಾರು ಬೆಂಗಳೂರು ಅಂತ, ಸರಿಯಾ ನಮಗೂ ಗೊತ್ತಿಲ್ಲ. ಗೌತಮ್ ಅಂತ, ಕೆ ಗೌತಮ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ಗಳಿಂದ ನಿಂತಿದ್ದಾರೆ. JDSಗಳಿಂದ ಯಾರು ನಿಂತಿದ್ದಾರೆ ಗೊತ್ತಾ? JDSನ ಇಲ್ಲೇ ಲೋಕಲ್ ಅವರು, ಮಲ್ಲೇಶ್ ಬಾಬು ಅಂತ ನಿಂತಿದ್ದಾರೆ. ಮಲ್ಲೇಶ್ ಬಾಬು ಅಂತ ಈ ಸಲ ಇಲ್ಲಿ ಅವರಿಬ್ಬರಲ್ಲಿ ಯಾರು ಗೆಲ್ಬೋದು ಅಣ್ಣ? ಮಲ್ಲೇಶ್ ಬಾಬು ಗೆಲ್ತಾರೆ. ಹೆಂಗೆ, ಯಾಕಂತಾರೆ, ಯಾಕೆ ಗೆಲ್ತಾರೆ? ಸ್ಥಳೀಯ ಬರುತ್ತೆ, ಮೇಲಾಗಿ ಈಗ JDS BJP ಮೈತ್ರಿ ಆಗಿದೆ. ದೇಶಕ್ಕೆ ಮೋದಿ ಬೇಕು, ಮೋದಿ ಪ್ರಧಾನಮಂತ್ರಿ ಆಗಬೇಕಂದ್ರೆ ಪ್ರತಿ ಸೀಟು ಮುಖ್ಯ. ಆ ಸೀಟ್ ನಾವು ಕೋಲಾರದಿಂದ ಒಂದು ಕೊಡೋಣ ಅಂತ ನಮ್ಮ ಜನದ ಆಶಾಭಾವನೆ. ತುಂಬಾ ಜನ ಏನಂತಾರೆ ಅಂದ್ರೆ, ಇಲ್ಲಿನ ಜನಗಳು ಸೊ ಈ ತರ BJP ಮತ್ತೆ JDS ಮೈತ್ರಿ ಆಗಿರೋದು ಕೆಲವು ಕಾಂಗ್ರೆಸ್ಗೆ ಒಳ್ಳೇದಾಗುತ್ತೆ ಅಂತ ಅಂತವ್ರೆ. ಇಲ್ಲ, ಆ ರೀತಿ ಏನಾಗಲ್ಲ. ಇಲ್ಲಿ ಕಾಂಗ್ರೆಸ್ ಎರಡನೇ ಸ್ಥಾನಕ್ಕೆ ಬರ್ತದೆ. ಯಾಕಂದ್ರೆ JDS ಮತ್ತೆ BJP ಲಾಸ್ಟ್ ಟೈಮ್ ಏನು ರೋಡ್ ಶೋ ತಗೊಂಡಿದೆ ವಿಧಾನಸಭೆಯಲ್ಲಿ, ಅದು ಎರಡರಿಂದ ಜಾಸ್ತಿ, ನಮ್ಮದೇ ಜಾಸ್ತಿ ಇದೆ ಅಂದರೆ JDS ಮತ್ತೆ BJP ಜಾಸ್ತಿ ಬರ್ತದೆ, ಕಾಂಗ್ರೆಸ್ ಅವ್ರದ್ದು ಕಡಿಮೆ ಬರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ನೀವು, ನರೇಂದ್ರ ಮೋದಿ ಅವ್ರದ್ದು ಕನಿಷ್ಠ ಪಕ್ಷ ಒಂದು 30% ವೋಟ್ ಶೇರ್ ಇದೆ. ಮುನಿಸ್ವಾಮಿ ಅವರಿಗೆ ಮತ್ತೆ ನಾವು ಸೀಟ್ ಕೊಟ್ಟಿದ್ರೆ ಗೆಲ್ತಿದ್ರ ಅವ್ರು ಇಲ್ಲಿ? ಅಲ್ಲ, ಈಗ ಮೈತ್ರಿ ಅಂತ ಮಾಡ್ಕೊಂಡಿದ್ದಾರೆ, ಮೈತ್ರಿ ಮಾಡ್ಕೊಂಡಾಗ JDSಗೆ ಅಂತ ಒಂದಿಷ್ಟು ಪಾಲ್ ಇದ್ದೇ ಇರ್ತದಲ್ವ, ಹಂಗಾಗಿ 3 ಸೀಟ್ JDS ಕೊಟ್ಟಾಗ ಕೋಲಾರ ತಗೊಂಡಿದ್ದಾರೆ. ಕೋಲಾರ ಯಾಕೆ ತಗೊಂಡಿದ್ದಾರೆ ಅಂದರೆ, ನಾನು ಹೇಳಿದ್ನಲ್ಲ ಆಗಾಗಲೇ ಹೇಳ್ದಂಗೆ, JDS ವೋಟು ಜಾಸ್ತಿ ಇತ್ತು BJP ಕಂಪೇರ್ ಮಾಡಿದಾಗ, ಹಾಗಾಗಿ JDSಗೆ ಬಿಟ್ಕೊಟ್ಟಿದ್ದಾರೆ. ಸರ್, ಇಲ್ಲಿ ಎಲೆಕ್ಷನ್ ಹೀಟ್ ಹೆಂಗಿದೆ ಸರ್? ಕಾವೇರ್ತಾ ಇದೆ. ಹೇಗೆ ಬಿಸಿಲು ಏಪ್ರಿಲ್ ಮೇ ಹೆಂಗೆ ಬೇಸಿಗೆ ಕಾಲದಲ್ಲಿ ಕಾವೇರ್ತಾ ಇದೆ, ಅದೇ ರೀತಿಯಲ್ಲಿ ದಿನನಿತ್ಯ ಕಾವೇರ್ತಾ ಇದೆ. ಇನ್ನೇನು ಗಂಟೆಗಳಲ್ಲೇ ಗಂಟೆಗಳ ಲೆಕ್ಕದಲ್ಲಿ ಚುನಾವಣೆ ನಡೀತದೆ. ದಿನಗಳಲ್ಲ, ಗಂಟೆಗಳು, ಇನ್ನೇನು ಕೆಲವೇ ದಿನಗಳಿದ್ದಾವೆ. ಜನಕ್ಕೆ ದಿನಗಳು, ಅಭ್ಯರ್ಥಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಗಂಟೆಗಳ ಲೆಕ್ಕದಲ್ಲಿ ನಡೀತಾ ಇದಾವೆ. ಸರ್, ಇಲ್ಲಿ ಯಾರು ಯಾರಿಗೆ ಜಾಸ್ತಿ ಇಲ್ಲಿ ಇದಿದೆ ಸರ್, ಪ್ರೋತ್ಸಾಹ ಇದೆ ಸರ್? ಇಲ್ಲಿ JDS ಅವ್ರಿಗಿದೆಯಾ, ಕಾಂಗ್ರೆಸ್ ಅವ್ರಿಗಿದೆಯಾ ಸರ್? JDS BJP ಮೈತ್ರಿ ಅಭ್ಯರ್ಥಿ ಏನು ಮಲ್ಲೇಶ್ ಬಾಬು ಇವತ್ತು ದಿವಸ ಕಣದಲ್ಲಿದ್ದಾರೆ. ಅವರು ಅತ್ಯುತ್ತಮವಾದ ಸಂಭಾವಿತ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಸೂಕ್ತವಾದಂಥ ಅಭ್ಯರ್ಥಿ ಆಗಿದ್ದಾರೆ. ಹಾಗಾಗಿ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ನಾವು ಸಹಕಾರ ನೀಡ್ತಾ ಇದ್ದೀವಿ, ಅವ್ರ ಗೆಲುವು ಕೂಡ ನಿಶ್ಚಿತ ಅಂತ ಹೇಳಿ. ತುಂಬಾ ಜನ ಹೇಳ್ತಿದ್ದಾರೆ BJP ಮತ್ತು JDS ಮೈತ್ರಿ ಆಗಿರೋದು ಅದು ಸರಿಯಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರ ಅಭಿಪ್ರಾಯ ಇದೆ. ಅದು ಸೋದರ ಪಕ್ಷಗಳು ಮೊದಲಿಂದನೂ ಹಾಗೆ, ಅದು ಜನತಾ ಪರಿವಾರದಿಂದ ಬಂದಂಥವು, ಹಾಗಾಗಿ ಯಾವತ್ತೂ ಕೂಡ ಅದು ಅವಿನಾಭಾವ ಸಂಬಂಧಗಳು ಇದ್ದೇ ಇರ್ತವೆ. ಅವು ಸಾಮಾನ್ಯವಾಗಿ ಅವರ ಒಂದು ಸಿದ್ಧಾಂತಗಳು ಮತ್ತು ಅವರ ಒಂದು ನಿಲುವುಗಳು ಸ್ವಲ್ಪ ಹತ್ರ ಹತ್ರ ಸಿಮಿಲಾರಿಟಿ ಇರ್ತವೆ. ಹಾಗಾಗಿ ಅವರ ಒಂದು ಮೈತ್ರಿ ಅಭ್ಯರ್ಥಿನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಲಿಕ್ಕೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಅವ್ರ ಗೆಲುವು ಕೂಡ ನಿಶ್ಚಿತ. ಮಲ್ಲೇಶ್ ಬಾಬು ಅವರನ್ನು ನಿಲ್ಲಿಸೋದಕ್ಕಿಂತ ಮುನಿಸ್ವಾಮಿ ಅವರನ್ನೇ ಅವರು ಲಾಸ್ಟ್ ಟೈಮ್ ಗೆದ್ದಿದ್ದಾರೆ, ಮತ್ತೆ ಅವರೇ ನಿಂತ್ಕೋಬೋದಿತ್ತಲ್ವ? ನೋಡಿ, ಇದು ಕೇಂದ್ರ ಒಂದು BJP ಒಂದು ನಿರ್ಧಾರಗಳು ಸ್ಥಳೀಯವಾಗಿ ಇದು ಮೈತ್ರಿ ಅಭ್ಯರ್ಥಿ ಆದ್ದರಿಂದ 25 ಕ್ಷೇತ್ರಗಳಲ್ಲಿ ಈಗಾಗಲೇ ನಮ್ಮ JDS ಕಾರ್ಯಕರ್ತರು ಬೆಂಬಲಿಗ ಅವ್ರಿಗೆ ಏನು ಬೆಂಬಲ ಸುಸ್ತಾ ಇದ್ದಾರೆ. ಅದೇ ರೀತಿ ನಾವು ಕೇಳ್ತಕ್ಕಂಥದ್ದು ಬರೀ 3 ಕ್ಷೇತ್ರ. 3 ಕ್ಷೇತ್ರದಲ್ಲಿ ಅವರು ಕೂಡ ಅದನ್ನು ಒಪ್ಪಿ, ಲೋಕಸಭಾ ಸದಸ್ಯರಾದ ಮುನಿಸ್ವಾಮಿ ಅವರು ಕೂಡ ಇದಕ್ಕೆ ಒಪ್ಪಿ, ಇಲ್ಲ ಅದು 3 ಕೊಟ್ಟಿದ್ದಾರೆ, ಅವರು ತ್ಯಾಗಕ್ಕೆ ನಾವು ಸಹಕಾರ ನೀಡಬೇಕಂತೇಳಿ ಅವರೇ ಕೂಡ ಖುದ್ದು ನಮಗೆ ಬೆಂಬಲ ಸುಸ್ತಾ ಇದ್ದಾರೆ. ಎಲೆಕ್ಷನ್ ಹೆಂಗ್ ನಡೀತಿದೆ ಅಣ್ಣ ಇಲ್ಲಿ? ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ, ಎಲ್ಲ ಮೋದಿ ಅವನ ಇದೆ. ಹೌದಾ? ಮೋದಿ ಅಲ್ಲ. ಕಾಂಗ್ರೆಸ್ದು? ಕಾಂಗ್ರೆಸ್ದು ಏನಿಲ್ಲ ಸರ್, ಸುಮ್ಮನೆ ಅವ್ರು ಕಿತ್ತಾಡ್ಕೊಂಡು ಇನ್ನು ಅವ್ರ ಕ್ಯಾಂಡಿಡೇಟೇ ಮೊನ್ನೆ ತಾನೇ ಸೆಲೆಕ್ಟ್ ಮಾಡವ್ರೆ. ಇನ್ನು ಅವ್ರು ಓಡಾಡೋದು ಯಾವಾಗ? ಪ್ರತಿಯೊಂದು ತಾಲೂಕು ಓಡಾಡಬೇಕು, ಯಾವಾಗ ಓಡಾಡ್ತಾರೆ, ಏನು ಮಾಡ್ತಾರೆ, ಬಣ ಬಣಗಳು ಅನ್ಕೊಂಡೇ ಇದ್ದಾರೆ. ಇನ್ನು ಕಾಂಗ್ರೆಸ್ಗಳಿಂದ ಅಭ್ಯರ್ಥಿ ಯಾರು ನಿಂತಿರೋದು ಅಂತ ಗೊತ್ತಾ ನಿಮಗೆ? ಗೌತಮ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಇವರು ನೋಡಿದ್ದೀರಾ ಅವ್ರನ್ನ? ನೋಡಿದ್ದೀವಿ, ನಿನ್ನೆ ಎಲ್ಲ ಮಾಲೂರಲ್ಲಿ ಒಂದು ಮೀಟಿಂಗ್ ಎಲ್ಲ ಮಾಡಿದ್ದಾರೆ ನಿನ್ನೆ ಎಲ್ಲ ಮಾಡಿ. ಓಕೆ, ಇಲ್ಲಿ ಲೋಕಲಲ್ಲಿ? ಲೋಕಲಲ್ಲಿ ಈ ಕ್ಯಾಂಡಿಡೇಟು ಕೆಲವು ಜನ ಏನು ಮಾಡ್ತಾರೆ, ಕ್ಯಾಂಡಿಡೇಟ್ನ ನೋಡೋದೇ ಇಲ್ಲ, ಮೋದಿ ನೋಡಿ ಓಟ್ ಹಾಕ್ತಾರೆ. ಓಕೆ, ಎಲೆಕ್ಷನ್ ಹೆಂಗೆ ನಡೀತಿದೆ? ಎಲೆಕ್ಷನ್ ಎಲ್ಲ ಮೋದಿಗೆ. ಮೋದಿ ಅವರೇ ಯಾಕೆ? ಯಾಕೆ ಅಂದರೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ, ಬೇರೆ ದೇಶಗಳಲ್ಲೆಲ್ಲ ಗುರುತಿಸಿದ್ದಾರೆ, ಅದರಿಂದ ಈ ಸತಿ ಎಲ್ಲ ಮೋದಿ. ಮೋದಿಯವರು 1,000 ರೈತರಿಗೆ 6,000 ಕೊಡ್ತೀನಿ ಅಂತ ಅಂದರು, ಬರ್ತಿದೆಯಾ? ಹಾಂ, ಬರ್ತಾ ಇದೆ. ಬರ್ತಾ ಇದೆ. ಕಾಂಗ್ರೆಸ್ ಅವರು ಮನೆಗೆ 2,000 ತಿಂಗಳ ಅಂತ ಅಂದರು, ಅದು ಬರ್ತಿದೆಯಾ? 2,000 ತೊಗೊಂಡು ನಮ್ಮ ಕಡೆಯಿಂದ ತೊಗೊಂತಾರೆ, ಲೇಡೀಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಅಂದರೆ ಕೆರೆ ನೀರನ್ನ ಎಳ್ಕೊಂಡು ಮತ್ತೆ ಕೆರೆ ನೀರಿಗೆ ತರಿಸ್ತಾ ಇದ್ದಾರೆ. ಎಲ್ಲಿ ತಗೊಂಡವ್ರು ನಮ್ಮ ಕಡೆಯಿಂದ? ಅಣ್ಣ, ನಮ್ಮ ಕಡೆಯಿಂದ ಬೇರೆ ರೇಟ್ಗಳೆಲ್ಲ ಜಾಸ್ತಿ ಮಾಡಿದಾರಲ್ಲ,
ಗೊಬ್ಬರ ಮಾಡಿದ್ದಾರೆ, ಬೇರೆ ಇದೆಲ್ಲ ಮಾಡಿದ್ದಾರೆ. ಇದನ್ನು ಹಾಕಿ ಕರೆಂಟ್ ಬೇರೆ ಎಕ್ಸ್ಟ್ರಾ ಹಾಕಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಅದರಿಂದ ನಮ್ಮಿಂದ ತಗೊಂತಾರೆ, ಲೇಡೀಸ್ ಕೊಡ್ತಾ ಇದ್ದಾರೆ. ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರು ಮೈತ್ರಿ ಆಗಿರೋದು ಇಲ್ಲಿ ಜೆ ಡಿ ಎಸ್ ನಿಂತಿರೋದು ಅದನ್ನು ಅದರ ಲೆಕ್ಕಕ್ಕೆ ಅಲ್ಲ, ಬರೀ ಮೋದಿ ಮಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.